250 ಗ್ರಾಂ ಮೈದಾ ತಗೊಂಡಿದ್ದೀನಿ 1 ಟೀಸ್ಪೂನ್ ಈಸ್ಟ್ ಹಾಕಬೇಕು 1/4 ಟೀಸ್ಪೂನ್ salt ಹಾಕಬೇಕು 1/2 ಟೀಸ್ಪೂನ್ sugar powder ಹಾಕಬೇಕು 1 ಮೊಟ್ಟೆ ಹಾಕಬೇಕು ನೀರ ಹಾಕೊಂಡು ಕಲಸ್ಕೊಬೇಕು ನಾನು 150 ml ನೀರು ತಗೊಂಡಿದ್ದೀನಿ ಬೆಚ್ಚಗಿರೋದು ಇವಾಗ ಇದನ್ನ ಸ್ವಲ್ಪ ನಾದ್ಕೊಬೇಕು ಕಟ್ಟೆ ಮೇಲೆ ನಾದ್ಕೊಬೇಕು 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಈಗ ನಾದ್ಕೊಬೇಕು ಇದನ್ನ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ನಾನು ಇನ್ನು 2-3 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಕೈಗೊಂಚೂರು ಬೆಣ್ಣೆ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಒಂದು 5 ನಿಮಿಷ ಹಿಂಗೆ ಬಿಡ್ತೀನಿ ಇವಾಗ ಸ್ವಲ್ಪ ಹಸಿಟ್ ಹಾಕಬೇಕು ಚಪಾತಿ ತರ ಥಿಕ್ನೆಸ್ ಹೊತ್ಕೊಂಡಿದ್ದೀನಿ ಇಷ್ಟು ಇರಬೇಕು ಇದಕ್ಕೆ ಬೆಣ್ಣೆ ಹಚ್ಚಬೇಕು ಇದಕ್ಕೆ ಚೀಸ್ ತುರ್ಕೊಂಡಿದ್ದೆ ಚೀಸ್ ಕ್ಯೂಬ್ಸ್ ಅಂತ ಸಿಗತ್ತಲ್ಲ ಚಿಕ್ಕ ಚಿಕ್ಕದು ಆ ಚೀಸೇ ತಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ತುರ್ಕೊಂಡಿದ್ದೀನಿ ನಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸ್ವಲ್ಪ ಅವರಿಗೇನು ಹಾಕೋಬೇಕು ಸುಟ್ಕೊಂಡು ಹೋಗ್ಬೇಕು ನೋಡಿ ಈ ತರ ರೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕು ಪ್ರೆಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಹಸಿಟ್ ಹಾಕ್ಬಿಟ್ಟು ತಟ್ಟೆ ಜೋಡಿಸ್ಕೊಂತ ಹೋಗ್ಬೇಕು ಇಲ್ಲಾಂದ್ರೆ ತಟ್ಟೆಗೆ ಅಂಟ್ಕೊಂಡ್ಬಿಡತ್ತೆ ಇದು ನಾನು ಓವನ್ ಅಲ್ಲಿ ಮಾಡ್ತಾ ಇಲ್ಲ ಪ್ಯಾನ್ ಅಲ್ಲಿ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಜೋಡಿಸ್ಕೊಳ್ತಾ ಹೋಗ್ಬೇಕು ಈ ತಟ್ಟೆಯಲ್ಲಿ ನೋಡಿ ಇದನ್ನೆಲ್ಲ ಈ ತರ ಪ್ರೆಸ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇದು ಒಂದು ಅರ್ಧ ಗಂಟೆ ಬಿಡಬೇಕು ಸ್ವಲ್ಪ ಡಬಲ್ ಸೈಜ್ ಆಗುತ್ತೆ ಇದು ಟವಲ್ ಯಾವ್ದಾರು ಕಾಟನ್ ಟವಲ್ ಏನಾರ ಇದ್ರೆ ಅಡುಗೆ ಮನೆಯದು ಚೂಟು ಬಿಟ್ಬಿಡ್ಬೇಕು ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಹೆಂಚ್ ಮೇಲೆ ರೋಸ್ಟ್ ಮಾಡ್ಕೋಬೇಕು ಇದನ್ನ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ತುಂಬ ಕುದಿಯೋ ಥರ ಇರಬಾರ್ದು ಬಿಸಿ ಆಗಬೇಕು ಅಷ್ಟೇ ಇವಾಗ ಇದನ್ನ ಜೋಡಿಸ್ಕೊಂಡು ಹೋಗ್ಬೇಕು
ಲೊ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇದನ್ನ ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕಿದು. ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಇದು. ನೀವು ಒಳಗಡೆ ಏನ್ ಬೇಕಾದ್ರೂ ಸ್ಟಫ್ ಮಾಡ್ಕೋಬಹುದು. ನೋಡಿ ಎರಡು ಕಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ಕೊತಾ ಇರ್ಬೇಕು ರೀ, ಲೋ ಇಂದ ಮೀಡಿಯಂ ಒಳಗೆ ಇರ್ಬೇಕು, ಇಲ್ಲಾಂದ್ರೆ ಸೀದ ಹೋಗ್ಬಿಡತ್ತೆ, ಬೇಯಲ್ಲ. ಓನ್ ಇಲ್ದಿರೋ ಆರಾಮಾಗಿ ಈ ತರ ಮಾಡ್ಕೋಬಹುದು. ಸದಿ ಟ್ರೈ ಮಾಡಿ, ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ಇದು ನೋಡಿ ಗಾರ್ಲಿಕ್ ಗೋಲ್ಡನ್ ಬ್ರೆಡ್ ರೆಡಿ ಆಗಿದೆ. ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ, ಸಾಫ್ಟ್ ಆಗಿದೆ. ಬಂದ್ಗಿಂತ ನೀವು ಓವನ್ ಅಲ್ಲಿ ಮಾಡೋದ್ಕಿಂತ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ. ಒಳಗಡೆ ಸಾಫ್ಟ್ ಇದೆ, ಬಿಸಿ ಬಿಸಿಯಾಗಿ ತಿಂದ್ರೆ ಆ ಗಾರ್ಲಿಕ್ ಫ್ಲೇವರು, ಆ ಚೀಸ್ ಹಾಕಿದೀವಲ್ಲ ಆ ಫ್ಲೇವರು ತುಂಬಾ ರುಚಿಯಾಗಿದೆ. ಟೀ ಟೈಮಲ್ಲಿ ತುಂಬಾ ರುಚಿಯಾಗಿರುತ್ತೆ ತಿನ್ನಕ್ಕೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.